ಗಣೇಶ್ಗಾಗಿ ಎಲ್ಲಿಂದ ಜೂಮ್ ಮಾಡ್ತಂದ್ರಿ ಈ ಆರೆಂಜ್ ನ? ಅದೇ ಜೂಮ್ ಆದ್ಮೇಲೆ ಅದೇ ತರ ಒಂದು ಎಂಟರ್ಟೈನ್ಮೆಂಟ್ ಆಗಿ ಬೇಕು, ಯುನಿಕ್ನೆಸ್ ಬೇಕು, ಎಕ್ಸ್ಕ್ಲೂಸಿವಿಟಿ ಬೇಕು ಅಂತಾನೆ ಪ್ಲಾನ್ ಮಾಡಿಕೊಂಡೇ ಮಾಡಿದ್ದು. ಸೊ ಅದಾದ್ಮೇಲೆ ಆಲೋಚನೆಯಲ್ಲೇ ಬಂದಿದ್ದಂಥ ಹುಟ್ಟಿದಂಥ ಗಿಡ ಆ ಮೊಳಕೆ ಈಗ ಆರೆಂಜ್ ಆಗಿ ಒಂದು ಅಣ್ಣ ಕಾಣ್ತಾ ಇದೆ ನಿಮ್ಮಂದೆ. ಇಟ್ ಏನ್ ಇಂಟ್ರೆಸ್ಟಿಂಗ್ ಜರ್ನಿ, ಸ್ಪೆಷಲ್ ಸಿನಿಮಾ ನನ್ನ ಕರಿಯರಲ್ಲಿ. ಅಫ್ಕೋರ್ಸ್ ಎಲ್ಲ ಎಲಿಮೆಂಟ್ಸ್ ಇದೆ ಒಂದು ಸಿನಿಮಾಗೆ ಬೇಕಾಗಿರುವಂಥ, ಒಂದು ಕಂಪ್ಲೀಟ್ ಸಿನಿಮಾಗೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಈ ಸಿನಿಮಾಲಿದೆ. ಆರೆಂಜ್ ಅಂದರೆ ಏನು ಫೀಲ್? ಆರೆಂಜ್ ಅಂದರೆ ನಿಮ್ಗೇನು ಅನಿಸುತ್ತೆ? ಒಂದು ಫೀಲ್, ಆ ಕಲರ್ ಒಂದು ಫೀಲ್. ಸೊ ಆರೆಂಜ್ ಇಸ್ ಒಂದು ಫೀಲ್, ಒಂದು ಎಕ್ಸ್ಪ್ರೆಷನ್ ಅದರ ಜೊತೆ. ಬಟ್ ಅಷ್ಟಕ್ಕೆ ಬಿಟ್ಟಿಲ್ಲ, ಆರೆಂಜ್ಗೆ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೀವಿ, ಒಂದು ಋಣ. ನಾವು ಟ್ರೈಲರಲ್ಲೇ ಹೇಳಿದ್ದೀವಿ ಆರೆಂಜಿನ ಋಣ ಎಲ್ಲೆಲ್ಲ ಕರ್ಕೊಂಬಂತು ಅಂತ. ಸೊ ಆ ಕನ್ಕ್ಲೂಷನ್ಸು ಇದೆ. ಅದನ್ನು ಬಿಟ್ಟರೆ ಆರೆಂಜ್ ಅನ್ನೋದು ಒಂದು ಫೀಲ್, ಒಂದು ಫೀಲ್ ಗುಡ್ ಫ್ಯಾಕ್ಟರ್. ಆರೆಂಜ್ ಅಂದರೆ ಒಂದು ಪಾಸಿಟಿವ್ ಆಗಿ ಅಂದರೆ ಅನಿಸುತ್ತೆ, ಖುಷಿ ಅಂತ ಅನಿಸುತ್ತೆ, ಅವ್ರದ್ದು ಬೇಜಾರು ಅಂತ ಅನಿಸಲ್ಲ. ಅಷ್ಟೇ, ಅದೊಂದು ಫೀಲ್ ಗುಡ್ ಫ್ಯಾಕ್ಟರ್ಗೆ ಆರೆಂಜ್ ಟೈಟಲ್. ಗಣೇಶ್ನ ಝೂಮ್ ಹಾಕಿದ್ರೆ ಆರೆಂಜ್ ಆಗಿ ಕಾಣ್ತಾರಾ? ಅದೇ ಅದು ಅದನ್ನು ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಝೂಮ್ ಇಷ್ಟಪಟ್ಟಿದ್ರು, ಅದಕ್ಕಿಂತ ಬೆಟರ್ ನಾವೇನು ಮಾಡ್ಬೋದು, ಅದಕ್ಕಿಂತ ಚೆನ್ನಾಗಿ ಏನು ಮಾಡ್ಬೋದು ಅಂತ ಚಾಲೆಂಜ್ ಇಟ್ಕೊಂಡು ಫ್ರಮ್ ದ ಲುಕ್ಸು, ಸಿನಿಮಾ ಔಟ್ಲುಕ್ಕು, ಪ್ಯಾಕೇಜಿಂಗ್ ಆಫ್ ದ ಫಿಲ್ಮು, ಸಾಂಗ್ಸು, ಸೀನ್ಸು, ಲೊಕೇಶನ್ಸು, ಪ್ಯಾಟ್ರನ್ನು ಎಲ್ಲನೂ ಝೂಮ್ಗಿನ ಚೆನ್ನಾಗಿ ಮಾಡಬೇಕು. ಝೂಮ್ ಇಷ್ಟಪಟ್ಟಿದ್ರು. ಸೊ ನೆಕ್ಸ್ಟ್ ಅದೇ ಆಡಿಯನ್ಸ್ ನೋಡ್ಕೊ ಬಂದಾಗ ಇಟ್ ಶುಡ್ ಲುಕ್ ಬೆಟರ್ ದೆನ್ ಝೂಮ್. ಸೊ ಇದೊಂದು ಚಾಲೆಂಜ್ ಆಗಿತ್ತು, ಆ ಚಾಲೆಂಜಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಈ ಆರೆಂಜ್ ಯಾವ ತಳಿ? ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರು. ಎಲ್ಲರಿಗೂ ಮನೇಲಿ ಆಟಾಡೋ ಒಂದು 2 ವರ್ಷದ ಮಗುವಿಂದ ಹಿಡಿದು ನೀವು ಅಜ್ಜ ಅಜ್ಜಿ 70-80 ವರ್ಷದ ಅಜ್ಜ ಅಜ್ಜಿನೂ ಕುಂತು ಆರಾಮಾಗಿ ಏನೂ ಸ್ಟ್ರೆಸ್ ತಗೊಂಡಿರೋ ಸಿನಿಮಾ ನೋಡ್ಬೋದು, ಎಲ್ಲೂ ಮುಜುಗರ ಆಗ್ದಿರ. ಟ್ರೈಲರ್ನಲ್ಲಿ ಆರೆಂಜ್ ಸ್ವೀಟು, ಸಿನಿಮಾದಲ್ಲೂ ಹೀಗೇನಾ? ಬೆಟರ್ ದೆನ್ ಟ್ರೈಲರ್ ಇಷ್ಟ ಆಯ್ತಲ್ವಾ? ಟ್ರೈಲರ್ ಒಂದು ಇನ್ವಿಟೇಷನ್ ಏನು ಯಾವುದೇ ಫಿಲಮ್ಗೆ, ಫಿಲಮ್ ಏನು ಲುಕ್ ಆ್ಯಂಡ್ ಫೀಲ್ ಅಂತ ಹೇಳೋದಕ್ಕೆ. ಸೊ ಟ್ರೈಲರ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದಕ್ಕಿಂತ ತುಂಬ ಚೆನ್ನಾಗಿದೆ ಸಿನಿಮಾ. ಗಣೇಶ್ ಆರೆಂಜ್ನಲ್ಲಿ ಆ ರೇಂಜಿಗೆ ಮಜಾ ಕೊಡ್ತಾರಾ? ಝೂಮು ಇದಕ್ಕೆ ಅಫ್ಕೋರ್ಸ್ ಝೂಮ್ಗಿನ ಚೆನ್ನಾಗಿ ಕಾಣುತ್ತೆ ನಿಮಗೆ. ಝೂಮ್ ಇಷ್ಟ ಆಗಿದರೆ ಝೂಮ್ಗಿನ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಆರೆಂಜ್ ಆದಮೇಲೆ ಆರೆಂಜ್ ಝೂಮ್ನ ಮರೆಸುತ್ತೆ ಆರೆಂಜ್. ಪ್ರಿಯಾ ಆನಂದ್ ಲೇಡಿ ಆರೆಂಜ್ ಆಗಿದ್ಯಾಕೆ? ನನಗೊಂದು ಎಕ್ಸ್ಕ್ಲೂಸಿವ್ ಕಾಂಬಿನೇಷನ್ನೇ ಬೇಕಿತ್ತು, ನನಗದು ಇಷ್ಟ. ಹೀರೋ ಹೀರೋಯಿನ್ ಒಂದು ಎಕ್ಸ್ಕ್ಲೂಸಿವ್ ಕಾಂಬೋ ಥರ ಇದ್ದರೆ ಇಷ್ಟ. ಸೊ ಆ ಫ್ಯಾಕ್ಟ್ರಲ್ಲಿ ಪ್ರಿಯಾ ಆನಂದ್ ಅವರು ನಾನು ಮುಂಚೆಯಿಂದ ಯಾವುದಾದ್ರೂ ಒಂದು ಒಳ್ಳೆ ಸ್ಕ್ರಿಪ್ಟಿಗೆ ವರ್ಕ್ ಮಾಡಬೇಕು ಅಂತ ಅನ್ಕೋತಿದ್ವಿ. ಸೊ ಎಲ್ಲ ಕೂಡ ಬಂತು. ಸೊ ಅದರ ರಿಸಲ್ಟೇ ಈಗ ನೀವು ನೋಡಿದ್ರೆ ಆ ಪೋಸ್ಟರ್ಸಲ್ಲಿ, ಅದರಲ್ಲಿ ಸಾಂಗ್ಸಲ್ಲಿ ಅವರಿಬ್ಬರು ಕಾಂಬಿನೇಷನ್ ಅದೊಂಥರ ಚೆನ್ನಾಗಿ ಕಾಣ್ತಾ ಇದೆ. ಮುದ್ದಾಗಿ ಎರಡು ಒಳ್ಳೆ ಆರೆಂಜ್ ಸೇರಿದಂಗೆ ಕಾಣ್ತಾ ಇದೆ. ಈ ಆರೆಂಜ್ಗೆ ಕಾಮಿಡಿ ಉಪ್ಪು ಖಾರ ಜೋರಾಗೇ ಇದೆ. ಡೂಪ್ಲಿಕೇಟ್ ಗೋಲ್ಡನ್ ಸ್ಟಾರ್ ಆಗಿದೆ ನಮ್ಮ ರವಿಶಂಕರ್ ಅವರು, ಅಂಡರ್ಟೇಕರ್ ಅಂತ ಆಗಿದ್ದಾರೆ ನಮ್ಮ ಸಾಧು ಸರ್. ಸೊ ಈ ಥರ ಈಗ ಪ್ರತಿಯೊಂದು ಈಗ ಝೂಮಲ್ಲಿ ಅದೇ ಥರ ಒಂದಷ್ಟು ಕ್ಯಾರೆಕ್ಟರ್ಸ್ನ ಇಷ್ಟಪಟ್ಟಿದ್ರು. ಕಾಶಿನಾಥ್ ಸರ್ ನಾವು ಮಿಸ್ ಹಿಮ್, ಅವ್ರು ಇದ್ದಿದ್ರೆ ನಿಜವಾಗ್ಲೂ ತುಂಬ ಮಿಸ್ ಮಾಡ್ತಾ ಇದ್ದೀವಿ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ. ಸೊ ಅವರಿದ್ದರೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ ಪ್ಲ್ಯಾನ್ ಮಾಡಿರ್ತಿದ್ವಿ. ಬಟ್ ಎಲ್ಲ ಕ್ಯಾರೆಕ್ಟರ್ಸ್ನು ಸಿನಿಮಾಲಿ ನೋಡಿದ್ರೆ ಪ್ರತಿಯೊಂದು ಕ್ಯಾರೆಕ್ಟ್ರು ಹಂಗೆ ಇದೆ, ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ಏನೋ ಒಂದು ವಿಶೇಷತೆ ಇದೆ, ನಿಮ್ಗೇನೋ ಒಂದು ರೆಗ್ಯುಲರಾಗಿ ಬಂದು ಹೋಗೋದು ಇಲ್ಲ, ಅದಕ್ಕೆಲ್ಲ ಜಸ್ಟಿಫಿಕೇಷನ್ ಇದೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್. ಈ ಆರೆಂಜ್ಗೆ ಎಲ್ಲಿ ಹುಡುಕಿದ್ರಿ ಸಾಂಗ್ಸ್ನ? ಹಾಂ, ಸೊ ಝೂಮಲ್ಲಿ ಸಾಂಗ್ ಇಷ್ಟಪಟ್ಟಿದ್ರು. ಝೂಮಲ್ಲಿ ರಿಲೀಸ್ ಮುಂಚೆ ಒಂದು ಸಾಂಗ್ ಇಷ್ಟಪಟ್ಟಿದ್ರು, ಬಟ್ ಇದರಲ್ಲಿ ಏನಂದರೆ ನಿಮಗೆ ಎಲ್ಲ ಸಾಂಗ್ಸ್ ಇಷ್ಟ ಆಗಿದೆ. ನಾಲ್ಕು ಸಾಂಗ್ ಇಷ್ಟ ಆಗಿದೆ. ವಿಜುವಲ್ ಇನ್ನು ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಲಿದ್ದಾರೆ, ಅದು 100% ಕಾಂಪನ್ಸೇಟ್ ಮಾಡುತ್ತೆ. ಆಡಿಯೋಗೆ ವಿಡಿಯೋ ಕಾಂಪನ್ಸೇಟ್ ಮಾಡುತ್ತೆ. ಸೊ ಥ್ಯಾಂಕ್ಸ್ ತಮ್ಮನ್ಗೆ ತಿರ್ಗಾ ಫಾರ್ ಇಂಥ 4 ಒಳ್ಳೆ ಹಾಡು ಕೊಟ್ಟಿದ್ದಕ್ಕೆ, ಸ್ಪೆಷಲ್ ಥ್ಯಾಂಕ್ಸ್ ತಮ್ಮನ್ ಅವ್ರಿಗೆ. ಆರೆಂಜ್ನಲ್ಲಿ ಡೈಲಾಗ್ ಪಂಚಿತ್ಯ ನಟರಾಜು ನಂದು ಕಾಂಬಿನೇಷನ್ನು ಝೂಮಲ್ಲಿ ವರ್ಕ್ ಆಗಿತ್ತು. ಸೊ ಅದೇ ಥರ ಏನು ಮಾಡ್ಬೋದು ಯೂಮರ್ ಅಂತ ಪ್ಲ್ಯಾನ್ ಮಾಡಿ 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 ಮಾಡಿದ್ದು. ಏನಿದು ನೋಡಿದ್ದೀರಾ, ಇದಕ್ಕಿಂತ ಜಾಸ್ತಿ ಇದೆ, ಇದನ್ನು ಜಾಸ್ತಿ ಎಲಿಮೆಂಟ್ ಇದೆ. ಇದು ಏನು ಟ್ರೈಲರಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅದಕ್ಕಿಂತ ಜಾಸ್ತಿ ಎಲಿಮೆಂಟ್ಸು ನಿಮ್ಗೆ ಇದರಲ್ಲಿ ಇಷ್ಟ ಆಗುತ್ತೆ. ಆರೆಂಜ್ನಲ್ಲಿ ಗಣಿ ಸಖತ್ತಾಗೆ ಬಾರಿಸಿರೋ ಹಾಗಿದೆ. ಮೂರು ಸ್ಟಂಟ್ ಇದೆ, ಮೂರು ಸ್ಟಂಟ್ನ ಮೂರು ಮಾಸ್ ಡಿಫ್ರೆಂಟ್ ಮಾಸ್ಟರ್ ಕೇಲ್ ಮಾಡಿಸಿದ್ದೀನಿ. ಕಾನ್ಸೆಪ್ಟ್ ಬೇಸ್ ಮಾಡಿದ್ದೀವಿ, ಥೀಮ್ ಚೆನ್ನಾಗಿದೆ, ಲೊಕೇಶನ್ಸ್ ಅದೇ ಥರ ಚೂಸ್ ಮಾಡಿದ್ದೀವಿ.
ನೀವು ಒಂದೊಂದು ನಾಳೆ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅನಿಸುತ್ತೆ. ಸಿನಿಮಾ ಬಿಗಿನಿಂಗ್ ಫೈಟು, ಇಂಟ್ರೋಲ್ ಬ್ಲಾಕಲ್ಲಿ ಒಂದು ಫೈಟ್ ಬರ್ತದು, ಕ್ಲೈಮ್ಯಾಕ್ಸ್ ಫೈಟು, ಮೂರೂ ಸುಮ್ಮನೆ ಏನೋ ಫೈಟ್ ಆಗಬೇಕು ಅಂತ ಫೈಟ್ ಇಲ್ಲ. ಫೈಟ್ಗೆ ಆ ಫೈಟಿಗೆ ವ್ಯಾಲ್ಯೂ ಇದೆ ಅಲ್ಲಿ. ಈ ಆರೆಂಜ್ನ ಚೆನ್ನಾಗಿ ಯಾಕೆ ಟೇಸ್ಟ್ ಮಾಡಬೇಕು? ಈ ವರ್ಷ ನೀವು ತುಂಬ ಖುಷಿ ಪಟ್ಟಿರ್ತೀರ, ತುಂಬ ಬೇಜಾರು ಆಗಿರ್ತೀರಾ, ಸ್ಟ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ. ಈ ವರ್ಷನ ಎಂಡ್ ಮಾಡೋದಕ್ಕೆ ಸಖತ್ ಎಂಟರ್ಟೈನ್ಮೆಂಟ್ಗೋಸ್ಕರ ಆರೆಂಜ್ ನೋಡಬೇಕು. ಹೊಸ ವರ್ಷನ್ ಸ್ಟಾರ್ಟ್ ಮಾಡೋದಕ್ಕೂ ಬೆಸ್ಟ್ ಫಿಲಿಮು ಆರೆಂಜು, ಮಿಸ್ ಮಾಡ್ಕೋಬೇಡಿ. ಇದನ್ನು ಮಿಸ್ ಮಾಡ್ಕೊಂಡ್ರೆ ಏನೋ ಒಂದು ಮಿಸ್ ಮಾಡ್ಕೋತೀರಾ 100%. ಸೊ ನಿಮ್ಮ ಸಹಕಾರ ಸದಾ ಕನ್ನಡ ಸಿನಿಮಾಗಳ ಮೇಲೆ ಇದೇ ಥರ ಇರಲಿ. ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ ಉಳಿಸಿ. ಥ್ಯಾಂಕ್ ಯು.